ಇಲ್ಲಿ ನಾವು ವಾರ ವಾರ ಸೇವೆಗಳು ಮಾಡ್ತೀವಿ ಇದ್ದಿ. ಆದರೆ ಇಲ್ಲಿ ಎಲ್ಲನೂ ಚೆನ್ನಾಗಿದೆ. ಏನಂದರೆ ಒಂದು ಮೈನಸ್ ಪಾಯಿಂಟ್ ಇದ್ದಿದ್ದು ಪ್ರಸಾದದ್ದು. ಪ್ರಸಾದ ಅಂದರೆ ತುಂಬಾ ಹೇಳಬೇಕಂದ್ರೆ ಕೆಳಮಟ್ಟದಲ್ಲಿ ಕೊಡ್ತಾರೆ ನಮಗೆ ಬೇರೆ ಜನಾಂಗದವ್ರಿಗೆ, ಅದೇ ಬ್ರಾಹ್ಮಣ ಜನಾಂಗದವ್ರಿಗೆ ತುಂಬ ಚೆನ್ನಾಗಿರೋದು ಅಡುಗೆ ಕೊಡ್ತಾರೆ. ನಾವು ಮನುಷ್ಯರೇ, ಅದಕ್ಕೋಸ್ಕರ ನಾವೇನು ಕೇಳ್ಕೊಳ್ತೀವಿ ಅಂದರೆ ಇಲ್ಲಿ ಏನಿದ್ರೂ ಎಲ್ರಿಗೂ ಹೆಂಗೆ ಟ್ರೀಟ್ ಮಾಡ್ತೀರಾ ಹಂಗೆ ಟ್ರೀಟ್ ಮಾಡಿ. ಅವರು ದುಡ್ಡು ಹಾಕ್ತಾರೆ ನಾವು ದುಡ್ಡು ಹಾಕ್ತೀವಿ, ಅವರು ದುಡ್ಡು ಕೊಡ್ತಾರೆ ನಾವು ದುಡ್ಡು ಕೊಡ್ತೀವಿ. ನಾವು ದುಡ್ಡು ಕೊಡೋಲ್ಲ ಅಂತ ಹೇಳಲ್ಲ, ನಾವು ದುಡ್ಡು ಕೊಡ್ತೀವಲ್ವಾ, ನಾವು ಸೇವೆ ಮಾಡ್ತೀವಿ, ನಾವು ರಾಯರು ಬಕ್ಕಿದ್ರೆ. ಅದಕ್ಕೆ ಹೇಳೋದು ಕರೆಕ್ಟಾಗಿರೋದು ಊಟ ಕೊಡಿ, ಯಾರೇ ಆಗಲಿ ಅವ್ರಿಗೆ ಪ್ರಸಾದ ಹೆಂಗೆ ಕೊಡ್ತೀರೋ ಅದೇ ಥರ ನಮಗೂ ಪ್ರಸಾದ ಕೊಡಿ. ಅದೊಂದೇ ಕೇಳ್ಕೊಳ್ಳೋದು. ರಾಘವೇಂದ್ರ ಸ್ವಾಮಿ ಯಾರಿಗೂ ಭೇದ ಭಾವ ಮಾಡಲ್ಲ, ನೀವ್ಯಾಕೆ ಮಾಡ್ತೀರಾ? ನಾನು ಕೇಳೋದು ಜನಗಳಲ್ಲಿ ನೀವ್ಯಾಕೆ ಭೇದ ಭಾವ ಉಂಟು ಮಾಡ್ತೀರಾ?